ಎರಡು ಕಡೆ ಟಿಕೆಟ್ ಕೊಡ್ತಾರೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬೆಂಗಳೂರಿನಲ್ಲಿ ಸಚಿವ ವಿ ಸೋಮಣ್ಣ ಹೇಳಿಕೆ, ಒಂದು ಕಡೆ ಕೊಡ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಸುಮಾರು ಕಡೆಗಳಲ್ಲಿ ಹೈಕಮಾಂಡ್ ಹಿಂಗೆಲ್ಲ ಟಾಸ್ಕ್ ಕೊಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಮಗನಿಗೆ ಗುಬ್ಬಿ ಅಥವಾ ಗೋವಿಂದರಾಜನಗರಕ್ಕೆ ಟಿಕೆಟ್ ಕೇಳಿದ್ದೇನೆ. ಬೊಮ್ಮಾಯಿ ಕಟೀಲ್ ಜೋಶಿ ಹತ್ರ ಮಾತಾಡಿದ್ದೇನೆ. ಇದು ಟ್ರಿಪಲ್ ಜಾಕ್ ಪಾಟ್ ಆಗ್ಬಿಡ್ತದೆ. ಇದು ಅವ್ರಿಗೆ ಎರಡು ಕಡೆ ಕೊಟ್ಬಿಟ್ಟು ಮಗನಿಗೂ ಒಂದು ಕಡೆ ಕೊಟ್ಬಿಟ್ರೆ ಟ್ರಿಪಲ್ ಜಾಕ್ ಪಾಟು. ಗೋವಿಂದರಾಜನಗರದಲ್ಲಿ ನನ್ನ ಮಗನ ಕೊಡಿ ಅಂದಿದ್ದೀನಿ, ಬಟ್ ಯಾರು ಕೊಟ್ಟರು ನನ್ನ ಬೆಂಬಲ ಇದೆ ಅಂದಿದ್ದಾರೆ ಸೋಮಣ್ಣ. ಟಿಕೆಟ್ ಕೊಡ್ತದೋ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅದರಿಂದ ಏನಿದೆ ವಿಧಿ ನಿಯಮ ನಮ್ದೇನು ಅಲ್ಲ. ಭಗವಂತ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಗುರುತಿಸ್ಬೇಕು ಗುರುತಿಸ್ತಾ ಇದ್ದಾನೆ. ಒಂದು ವರಿಷ್ಠ ತೀರ್ಮಾನ ತಗೊಂಡಿದ್ದಾರೆ. ಈ ರೀತಿಯಾದ ಒಂದು ಸಂದರ್ಭ ಬರ್ತಾ ಇದೆ ಅಂತ ನನ್ನ ಕನಸಿನಲ್ಲೂ ಊಹಿಸಿರಲಿಲ್ಲ. ಬಂದಿದೆ, ಇದನ್ನು ಎದುರಿಸ್ಬೇಕಾದ ನಮ್ಮ ಧರ್ಮ. ಹಾಗಾಗಿ ಪಕ್ಷ ಏನು ಕೊಟ್ಟಿದೆ, ವರಿಷ್ಠ ಏನು ಕೊಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಏನೋ ಒಂದು ಸೂಚನೆ ಕೊಟ್ಟಿದ್ದಾರೆ, ಅದನ್ನು ನಾನು ಕಾಯವಾಚ ಮನಸ್ಸು ಮಾಡಬೇಕಾಯ್ತದೆ. ನನ್ನ ಕಾರ್ಯಕರ್ತರಲ್ಲಿ ನಮ್ಮ ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ, ಯಾರು ಧೃತಿಗೆಡಬೇಕಾದ ಅವಶ್ಯಕತೆ ಇಲ್ಲ. ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತದೋ ಅದಕ್ಕೆ ನಾವು ಭದ್ರಾಗಿರ್ಬೇಕಾಯ್ತದೆ. ನಾನು ನಿರೀಕ್ಷೆ ಮಾಡಿರಲಿಲ್ಲ.